ಸಾಂಗ್ಗಳಾಗ್ಲಿ ಸಿನಿಮಾ ಮತ್ತೆ ಬೋರ್ಡ್ ಆಗಬೇಕು ಕಾಣಿಸುವಂತ ಒಂದು ಆಪರ್ಚುನಿಟಿ ಬಂದ್ರೆ ತನಿಷ್ ಅಕ್ಸೆಪ್ಟ್ ಮಾಡ್ತಾರ ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತಾರ? ಇಲ್ಲ ಇಲ್ಲ ಇಲ್ಲ, ಆ ರೀತಿ ಡಿಸಿಷನ್ಸ್ ಎಲ್ಲ ನಾನು ಏನು ತಗೊಳ್ಳಲ್ಲ. ನನ್ನ ಲೈಫ್ನಲ್ಲಿ ನಾನು ಯಾವುದಕ್ಕೂ ಫುಲ್ ಸ್ಟಾಪ್ ಇಡುವಂಥ ಡಿಸಿಷನ್ಸ್ ಸಾಮಾನ್ಯವಾಗಿ ತಗೊಳ್ಳಲ್ಲ. ಏನಕ್ಕೆ ಅಂತಂದರೆ ಐ ಆಮ್ ಅ ಪರ್ಸನ್ ಹೂ ಗೋಸ್ ವಿತ್ ದ ಫ್ಲೋ. ಸೊ ನನಗೆ ರಿಕ್ವೈರ್ಮೆಂಟ್ ಇದೆ ಅನ್ಸಿದ್ರೆ, ಒಂದು ಸೀರೀಸ್ ಆಗಲಿ ಅಥವಾ ಸಿನಿಮಾ ಆಗಲಿ, ಅದರಲ್ಲಿ ಈ ಪಾತ್ರಕ್ಕೆ ಆ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಒಂದು. ಮತ್ತು ಸಿನಿಮಾದಲ್ಲಿ ನೆಸೆಸಿಟಿ ಇದೆಯಾ? ಇವಾಗ ಯಾರಿಗೋ ಒಬ್ರಿಗೆ ನಾನು ಕಿಸ್ ಕೊಡ್ತಾ ಇದ್ದೀನಿ ಅಂತಂದರೆ, ಇವಾಗ ದರ್ಶನ್ ಸರ್ ಅಂತಂದರೆ ಫ್ರೀಯಾಗಿ ಹೋಗ್ಬಿಟ್ಟು ಏನು ಬೇಕಾದರೂ ಮಾಡಿಬಿಡ್ತೀನಿ, ಅದು ಬೇರೆ ವಿಷಯ. ಬಟ್ ಸೀಕ್ವೆನ್ಸಸ್ಸಲ್ಲಿ ಅದು ರಿಕ್ವೈರ್ಮೆಂಟ್ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ಮಾಡೋಣ. ರಿಕ್ವೈರ್ಮೆಂಟ್ ಇಲ್ಲದಿರೆ ಸುಮ್ಮ ಸುಮ್ಮನೆ ಇವ್ರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಯಾರಾದರೂ ಪುಷ್ ಮಾಡ್ತಿದ್ದಾರೆ ಅಂತಂದರೆ ಐ ಮೈಟ್ ನಾಟ್ ಅಕ್ಸೆಪ್ಟ್ ದಟ್ ಅಷ್ಟೇ. ಓಕೆ, ಅಂದರೆ ಇಲ್ಲಿ ಕಮೆಂಟ್ಗಳು ನೋಡ್ತಾ ಇದ್ದೆ ನಾನು, ಎಲ್ಲ ರವಿ ಸರ್ ಸಿನಿಮಾಗಳಲ್ಲಿ ಮಾಡ್ಬೇಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಮೇಬಿ ನೀವು ಖುಷಿ ಕೊಟ್ಟಿದ್ದೀರಾ, ರವಿ ಸರ್ ಅವ್ರು ನೋಡಿದಂಗೆ ಆಯ್ತು, ಅವ್ರು ಆಲ್ಮೋಸ್ಟ್ ಇದ್ದಾರೆ. ಹೆಂಗೆ ಅಂತಂದ್ರೆ ಖುಷಿ ಮಾತ್ರ ಅಲ್ಲ, ಐ ವಾಸ್ ಸರ್ಪ್ರೈಸ್ಡ್, ಐ ವಾಸ್ ಹ್ಯಾಪಿ ಆಲ್ಸೋ ವೆರಿ ಮಚ್. ಏನಕ್ಕೆ ಅಂತಂದರೆ ಸಣ್ಣ ವಯಸ್ಸಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಿ ರವಿ ಸರ್ ಸಿನಿಮಾಗಳಾಗಿರ್ಬೋದು, ರವಿ ಸರ್ ಅವರ ಸಾಂಗ್ಸ್ ಆಗಿರ್ಬೋದು. ನನಗೆ ಈ ನೆಗೆಟಿವ್ ಕಮೆಂಟ್ಸ್ ಒಂದಷ್ಟು ಬಂದಾಗ ನನಗೆ ಅವರ ಮಲ್ಲ ಸಿನಿಮಾ ನೆನಪಾಗುತ್ತೆ. ಈ ಮಲ್ಲ ಸಿನಿಮಾದಲ್ಲಿ ಪ್ರಿಯಾಂಕಾ ಅವ್ರನ್ನ ಇದೇ ರೀತಿಯಾಗಿ ಒಂದಷ್ಟು ಟ್ರಾಲ್ ಮಾಡಿದ್ರು, ಏನೇನೋ ಹೇಳಿದ್ರು ಅದರಲ್ಲಿ. ಆ ಸಿನಿಮಾ ನೋಡಿದಾಗ ಗೊತ್ತಾಯಿತು, ಇದು ಯಾವುದೋ ಸಾಂಗ್ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆಯೋ ಅದರಲ್ಲಿ ಅಷ್ಟೇ ಚೆನ್ನಾಗಿರೋ ಒಂದು ಸೆಂಟಿಮೆಂಟು, ಒಂದು ಇನ್ಫಾರ್ಮೇಷನು, ಆ ಕತೆ ಒಂದು ತುಂಬ ಚೆನ್ನಾಗಿದೆ ಅನ್ನೋದು ನಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು. ಸೊ ಅದೇ ರೀತಿ ಈ ಒಂದು ಸಿನಿಮಾದಲ್ಲಿ ಸಾಂಗ್ ಹೇಗೆ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಕಾನ್ಸೆಪ್ಟ್ಗೆ ಇದು ರಿಲೇಟೆಡ್ ಆಗಿದೆ ಅಥವಾ ಇದಾದ್ಮೇಲೆ ಏನಿದೆ ಸಿನಿಮಾದಲ್ಲಿ ಅನ್ನೋದನ್ನ ನೋಡಿದ್ಮೇಲೆ ಡಿಸೈಡ್ ಮಾಡಬೇಕು ಅಂತ ಹೇಳ್ಬೋದು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.